ஜயதி ஹரிரச்சிந்த்யா சர்வதேவைகவந்த்யாஹ பரம குருரபீஷ்டா வாப்திதஸ்ஸஜ்ஜனானாம் நிகில குணகணார்ணஹ நித்ய நிர்முக்த தோஷஹ சரசி ஜனயனூசு ஸ்ரீபதிர்மானதூனஹ. நன்ன பிரிய அத்யாத்ம பந்துகளே, நகஸ்துதிய எரடனே ஸ்லோகத அந்தரார்த்தவன்ன ಸ್ವಲ್ಪ ಮಟ್ಟಿಗೆ ತಿಳಿಯುವ ಪ್ರಯತ್ನದಲ್ಲಿ ಈಗ ನಾವು ತೊಡಗಿರತಕ್ಕಂಥವರಾಗಿದ್ದೇವೆ. ಅಲ್ಲಿ ನರಸಿಂಹದೇವರನ್ನು ಸ್ತೋತ್ರ ಮಾಡ್ತಾ ಹೇಳತಕ್ಕಂಥವರಾಗಿದ್ದಾರೆ. ಎಷ್ಟೋ ಸಂದರ್ಭಗಳಲ್ಲಿ ನಾವು ಸಾಹಸ ಮಾಡಿ ಏನೇನೋ ಕಟ್ಟಬೇಕು, ನಿರ್ಮಾಣ ಮಾಡಬೇಕು ಅಂದ್ಕೊಳ್ತೇವೆ. ಒಂದು ಮನೆ ಕಟ್ಟೋ ಅಷ್ಟೊತ್ತಿಗೆ ಅವನು ಸುಸ್ತಾಗ್ಬಿಟ್ಟಿರ್ತಾನೆ. ಇನ್ನು ಮನೆ ಕಟ್ಟದೆ ಇನ್ನೇನು ಕೈಲಾಗಲ್ಲ ಅಂತ ಕೈ ಕಟ್ಟಿ ಕೂತ್ಕೊಂಡ್ಬಿಟ್ಟಿರ್ತಾನೆ. ಅಂದರೆ ಒಂದು ಮನೆ ಕಟ್ಟಿದ್ರೆ ಅದು ಮುಗೀತು. ಸರ್ಕಾರ ಮೊದಲಾದವುಗಳಂತೂ ಸಾವಿರಾರು ಜನರನ್ನು ಸೇರಿಸ್ಕೊಂಡು ಯಂತ್ರಗಳನ್ನು ಬಳಸ್ಕೊಂಡು ಫ್ಲೈಓವರ್ಗಳನ್ನೆಲ್ಲ ಕಟ್ತಾರೆ. ಕಟ್ಟಿ ಎಲ್ಲರೂ ಮೆಚ್ಚೋ ಹಾಗೆ ದೊಡ್ಡ ಸಾಧನೆ ಅಂತ ಹೇಳ್ತಕ್ಕಂಥವರಾಗ್ತಾರೆ. ಆ ಫ್ಲೈಓವರ್ ಕಟ್ಟೋ ಅಷ್ಟೊತ್ತಿಗೆ ಎಷ್ಟೋ ಮನೆ ಫ್ಲೈ ಆಗೋಗಿರುತ್ತೆ, ಆ ಕೆಲಸನೇ ಓವರ್ ಆಗಿರಲ್ಲ. ಇಷ್ಟಾಗಿ ಕೆಲಸ ಓವರ್ ಆಗಿದ್ದರೂ ಅದರ ಗ್ಯಾರಂಟಿ ಎಷ್ಟು ವರ್ಷ ಅಂದರೆ ಇಂಜಿನಿಯರ್ಗಳು ಹೇಳ್ತಾರೆ 15 ವರ್ಷ ಅಷ್ಟೇ ಅಂತಾರೆ. ಇವರುಗಳ ಸಾಹಸ ಇಷ್ಟರ ನಿರ್ಮಾಣಕ್ಕೆ ಸೀಮಿತ ಆಗಿದೆ. ಆದರೆ ನಮ್ಮ ಬ್ರಹ್ಮದೇವರು ನಿರ್ಮಾಣ ಮಾಡಿರುವ ನದಿ, ಪರ್ವತ ಇವುಗಳೆಲ್ಲ ಏನಿರತಕ್ಕಂಥದ್ದಾಗಿದೆ? ಸಾವಿರಾರು ವರ್ಷಗಳ ತನಕ ಪರ್ವತ ಮೊದಲಾದವುಗಳ ಸ್ಥಿರತೆಯನ್ನು ನಾವು ಕಾಣತಕ್ಕಂಥವರಾಗ್ತೇವೆ. ಅಂಥ ಬ್ರಹ್ಮದೇವರು ಕೇವಲ ನದಿ, ಪರ್ವತ, ಭೂಮಿ ಇಷ್ಟೇ ಅಲ್ಲ, 14 ಲೋಕಗಳನ್ನು ನಿರ್ಮಾಣ ಮಾಡುವ ಸಾಮರ್ಥ್ಯವುಳ್ಳವರಾಗಿದ್ದಾರೆ. 14 ಲೋಕಗಳ ನಿರ್ಮಾಣ ಮಾಡುವ ಸಾಮರ್ಥ್ಯ ಉಳ್ಳವರಾಗಿದ್ದಾರೆ ಅಂದರೆ ಎಂಥ ಕ್ರಿಯೇಟಿವಿಟಿ ಇದೆ, ಎಂಥ ಕನ್ಸ್ಟ್ರಕ್ಟಿವ್ ಕೆಪಾಸಿಟಿ ಇರತಕ್ಕಂಥದ್ದಾಗಿದೆ, ಮತ್ತು ಎಷ್ಟು ನಿಟ್ಟಿನಲ್ಲಿ ಆಲೋಚನೆ ಮಾಡ್ತಕ್ಕಂಥ ಒಂದು ಕ್ರಿಯೇಟಿವ್ ಥಿಂಕಿಂಗ್ ಅವರಲ್ಲಿ ಇರತಕ್ಕಂಥದ್ದಾಗಿದೆ. ಇದು ನಮ್ಮ ಸೃಷ್ಟಿಕರ್ತ ಅಂತ ಲೋಕದ ದೃಷ್ಟಿಯಲ್ಲಿ ಪ್ರಖ್ಯಾತರಾಗಿರುವ ಬ್ರಹ್ಮದೇವರ ಮಹಿಮೆ. ಇನ್ನು ಕೆಡುವುದನ್ನೇ ಇಟ್ಕೊಳ್ಳೋಣ. ಒಂದು ಮರ ಕೆಡವಬೇಕಂದ್ರೆ ಎಷ್ಟು ಕಷ್ಟ. ಅಲ್ಲಿದ್ದವ್ರನ್ನ ಆಚೆ ಹೋಗಿ ಅಂಥೇಳಿ, ಈಚೆ ಹೋಗಿ ಅಂಥೇಳಿ, ಕಡೆಗೆ ಇವತ್ತು ಅರ್ಧ ಕಡಿದು ನಾಳೆ ಅರ್ಧ ಕಡಿದು ಉಳಿದವರೆಲ್ಲ ಹಲ್ಲಲ್ಲಿ ಕಡೀತಾ ಇದು ಯಾವಾಗ ಆಗತ್ತೋ ಏನೋ ಅಂತನ್ಬಿಡ್ತಾರೆ. ಅಂದರೆ ಒಂದು ಮರವನ್ನು ಕಡಿಯೋಕ್ಕೆ ಕಷ್ಟ ಇದೆ. ಒಂದು ಬಿಲ್ಡಿಂಗನ್ನು ಧ್ವಂಸ ಮಾಡೋಕ್ಕೆ ಬುಲ್ಡೋಸರ್ ಬಂದರೂ ಕೂಡ ಅದಕ್ಕೆ ತನ್ನದೇ ಆದ ದಾರಿ, ತನ್ನದೇ ಆದ ಸಮಯ ಅನ್ನೋದೆಲ್ಲ ಇರತಕ್ಕಂಥದ್ದಾಗಿದೆ. ಹೀಗೆ ಧ್ವಂಸ ಮಾಡೋದರಲ್ಲೂ ಕೂಡ ತನ್ನದೇ ಸಮಯ, ತನ್ನದೇ ರೀತಿಯನ್ನು ಜನ ಇಟ್ಕೊಂಡು ಒದ್ದಾಡ್ತಾ ಇರತಕ್ಕಂಥವರಾಗ್ತಾರೆ. ಅಂಥದ್ರಲ್ಲಿ ಇಡೀ ಲೋಕಗಳನ್ನು ನಮ್ಮ ರುದ್ರದೇವರು ಧ್ವಂಸ ಮಾಡ್ತಾ ಇರತಕ್ಕಂಥವರಾಗುತ್ತಾರೆ. ಅಂದರೆ ಆ ಧ್ವಂಸ ಮಾಡುವ, ನಾಶ ಮಾಡುವ ಆ ರುದ್ರದೇವರ ಶಕ್ತಿ ಏನಿದೆ ಅದು ಎಷ್ಟು ಅಪಾರವಾಗಿ ಇರತಕ್ಕಂಥದ್ದಾಗಿದೆ. ಇನ್ನು ಬಿಲ್ಡಿಂಗ್ ಡೆಮಾಲಿಷರ್ಸ್ ಅಂತ ನೋಡಿದ್ದೇವೆ, ಆದರೆ ವರ್ಲ್ಡ್ ವೈಡ್ ಡೆಮಾಲಿಷರ್ಸ್ ಅನ್ನುವ ಆ ರುದ್ರದೇವರ ಶಕ್ತಿ, ಸಂಹಾರ ಶಕ್ತಿ ಅದು ಅಪಾರವಾಗಿರತಕ್ಕಂಥದ್ದಾಗಿದೆ. ಒಂದು ಕನ್ಸ್ಟ್ರಕ್ಟಿವ್ ಕೆಪಾಸಿಟಿ, ಇನ್ನೊಂದು ಡಿಸ್ಟ್ರಕ್ಟಿವ್ ಕೆಪಾಸಿಟಿ. ಹಾಗೆ ಇಂದ್ರದೇವರನ್ನು ನಾವು ನೋಡ್ಲಿಕ್ಕೆ ಹೋದರೆ ಅಡ್ಮಿನಿಸ್ಟ್ರೇಟಿವ್ ಕೆಪಾಸಿಟಿ, ಎಷ್ಟು ರೀತಿಯಿಂದ ಆತಂಕಗಳು ಬರದೇ ಇದ್ದ ಹಾಗೆ, ಪ್ರತಿಸ್ಪರ್ಧೆಗಳು ಬಂದರೂ ಕೂಡ ಗೆದ್ದು ನಿಲ್ಲುವ ಹಾಗೆ, ಮತ್ತು ಹಾಗೆ ನಗತಾ ನಗತಾ ಇದ್ದು ಉಳಿದ ಆದೇಶಗಳನ್ನು ಕೊಡುತ್ತಾ ಜಗತ್ತಿನ ನಿರ್ವಹಣೆ ಮಾಡುವ, ಆ ಲೋಕಪಾಲಕರಿಗೂ ಕೂಡ ಸೂಚನೆಯನ್ನು ಕೊಡ್ತಾ ಆಗಾಗ್ಗೆ ನೋಡಿಕೊಳ್ಳುವ ಇಂದ್ರದೇವರ ಒಂದು ರಾಜ್ಯಭಾರದ ಕ್ರಮ ಏನಿದೆ, ಇವರೆಲ್ಲ ಘಟಾನುಘಟಿಗಳಾಗಿರ್ತಕ್ಕಂಥ ವ್ಯಕ್ತಿಗಳು. ಬ್ರಹ್ಮದೇವರು, ರುದ್ರದೇವರು, ಇಂದ್ರದೇವರು ಮೊದಲಾಗಿರ್ತಕ್ಕಂಥವರಾಗಿದ್ದಾರೆ. ಇಂತಹ ಘಟಾನುಘಟಿಗಳನ್ನೆಲ್ಲ ಸಂಹಾರ ಮಾಡುವ ಶಕ್ತಿ ಏನಿದೆ ಅದು ನಮ್ಮ ಭಗವಂತನಿಗೆ ಇದೆ, ಆ ಭಗವಂತನ ಉಗುರುಗಳಿಗೆ ಇರತಕ್ಕಂಥದ್ದಾಗಿದೆ. ಅಂದರೆ ನಮ್ಮ ಭಗವಂತನ ಶಕ್ತಿ ಅದು ಎಷ್ಟು ಅಪಾರವಾಗಿ ಇರಬೇಡ. ಕೆಲವರು ಹೆದರ್ಸ್ಬೇಕು, ಸಾಮಾನ್ಯ ಆದರೆ ಹೆದರಲ್ಲ, ಇವರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಮೇಷ್ಟ್ರುಗಳು ಉಳಿದವರು ಕೋಲು ಹಿಡ್ಕೊಂಡು ಬರ್ತಾರೆ. ಆದರೂ ವಿದ್ಯಾರ್ಥಿಗಳು ಹೆದರ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಇನ್ನು ಕೆಲವರು ಆ ಥರ ಹೆದರಿಸೋದು ಬೇಡ, ನಾನು ಪ್ರಯತ್ನ ಪಡ್ತೇನೆ ಅಂದ್ಬಿಟ್ಟು ಗಂಟ್ಲು ಕೂಗಾಡ್ತಾ ಕಿರಿಚಾಡ್ತಾ ಯಾರ್ಯಾರನ್ನೋ ಕಂಟ್ರೋಲಲ್ಲಿ ಇಡಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಕ್ಕಂಥವರಾಗ್ತಾರೆ. ಅದು ಅರ್ಧಂಬರ್ಧ ಕಂಟ್ರೋಲ್ ಇಟ್ಟಾಗ ಆಗತ್ತೆ, ಅವ್ರು ಹೋದ್ಮೇಲೆ ಹುಡುಗರೆ ಗೊಳ್ಳಂತ ನಕ್ಬಿಟ್ಟು ಅವ್ರನ್ನ ತಮಾಷೆ ಮಾಡಿಬಿಡ್ತಾರೆ. ಅಂದರೆ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ, ಹೆದರ್ಸ್ಬೇಕಂದ್ರೆ ಕೋಲಿಟ್ಕೊಂಡ್ರೂ ಆಗಲ್ಲ. ಇನ್ನು ಕೆಲವರು ಕೋಲಿಟ್ಕೊಳ್ಳೋದು ಬೇಡ ಅಂತ ಕೈ ಎತ್ತಾರೆ, ಹೊಡಿತೀನಿ ಅಂತ ಕೈ ಎತ್ತಾರೆ. ಕೆಲವು ಸತಿ ಕಂಟ್ರೋಲ್ ಆಗುತ್ತೆ, ಇಲ್ಲದೇ ಕೈ ಕೈ ಮಿಲಾಯಿಸಿಕೊಳ್ಳುವ ಪ್ರಸಂಗ ಬರುತ್ತೆ. ಇನ್ನು ಕೆಲವು ಸತಿ ಗಂಟ್ಲು ಜೋರ್ ಮಾಡಿ ಕಂಟ್ರೋಲ್ ಮಾಡೋಕ್ಕೆ ಹೋಗ್ತಾರೆ. ತುಂಬ ಪವರ್ ಇರೋರು, ತುಂಬ ಶಕ್ತಿ ಇರೋರು, ತುಂಬ ಓನರಾಗಿ 100+ ಸಂಸ್ಥೆಗಳನ್ನು ನಡೆಸ್ತಾ ಇರ್ತಕ್ಕಂಥ ಅವರು ಕಣ್ಣು ಬಿಟ್ಟು ನೋಡಿಬಿಟ್ರೆ ಉಳಿದವ್ರಿಗೆ ಗಾಬರಿ ಆಗುತ್ತೆ.
ಡಿಸ್ಮಿಸ್ ಮಾಡಿಬಿಡ್ತಾರೋ ಏನೋ, ತೊಂದರೆ ಮಾಡಿಬಿಡ್ತಾರೆ ಏನೋ, ಕಣ್ಬಿಟ್ಟು ನೋಡಿದ್ದಾರೆ, ಕೋಪ ಬಂದಿದೆಯೋ ಏನೋ ಅಂತ. ಅಂಥ ಪ್ರಸಂಗಗಳು ಕಮ್ಮಿ. ನಾವೇನಾದರೂ ಕಣ್ಬಿಟ್ಟು ನೋಡಿದ್ರೆ ಆ ಮಕ್ಕಳೇ ಹೆದರಲ್ಲ, ಯಾಕೆ ಕಣ್ಕಂಡ್ಬಿಡ್ತೀಯಾ ಸುಮ್ಮನೆ ಅಂತಾರೆ. ನಾವೇ ಅವ್ರು ಹೇಳಿದ್ ನೋಡ್ಬಿಟ್ಟು ಕಣ್ಕಂಡ್ಬಿಡ್ತಾ ಕೂತಿರ್ಬೇಕಾಗತ್ತೆ. ಅಂದರೆ ಕಣ್ಣಿನ ದೃಷ್ಟಿಯಿಂದ ಹೆದರಿಸೋಕ್ಕೆ ಆಗಲ್ಲ. ಏನು ನಮ್ಮ ಭಗವಂತನ ಶಕ್ತಿ, ಕೇವಲ ಕಣ್ಣು ಬಿಡುವುದರಿಂದ. ಕಣ್ಣೂ ಬಿಡಬೇಕಾಗಿಲ್ಲ, ಕೋಪಗೊಂಡಂತೆ ನಟಿಸುತ್ತಾ ಕೆಂಪಾದ ಕಣ್ಣಿನ ತುದಿಯ ನೋಟದಿಂದ ಸುಮ್ಮನೆ ವಾರೇ ನೋಟ ಬೀರಿದರೂ ಸಾಕು, ಬ್ರಹ್ಮ, ರುದ್ರ, ಇಂದ್ರ ಮೊದಲಾಗಿರ್ತಕ್ಕಂಥ ದೇವತೆಗಳು ಎಲ್ಲರೂ ಕೂಡ ಬೂದಿಯಾಗಿ ಹೋಗ್ತಕ್ಕಂಥವರಾಗ್ತಾರೆ. ಅದು ಯಾವ ಥರ ಬೂದಿ ಆಗ್ತಾರೆ? ಏನು ಎರಡು ಮೂರು ದಿನ ಹೋರಾಡಿ ಕಡೆಗೆ ಬೂದಿ ಆದಾಗಲ್ಲ, ಅದೇನೆಂದರೆ ದೀಪ ಜೋರಾಗಿ ಉರಿಯುತ್ತಾ ಇರುವಾಗ ಪತಂಗದ ಹುಳು ಅದರ ಎದುರುಗಡೆ ಬಂದರೆ ಹೇಗೆ ತತ್ಕ್ಷಣದಲ್ಲಿ ಬೂದಿ ಆಗೋಗುತ್ತೋ, ಹಾಗೆ ಬ್ರಹ್ಮ, ರುದ್ರ, ಇಂದ್ರ ಮೊದಲಾದ ಘಟಾನುಘಟಿಗಳು ಆ ಭಗವಂತನ ಕಡೆಗಣ್ಣಿನ ಕೆಂಪಾದ ರೋಷದ ಆ ನೋಟ ಏನಿದೆ, ಆ ನೋಟದ ತುದಿಗೆ ಬಲಿಯಾಗಿ ಎಲ್ಲರೂ ಕೂಡ ಬೂದಿ ಆಗ್ತಾ ಇರತಕ್ಕಂಥವರಾಗ್ತಾರೆ. ಅಂದ್ರಂಥವ್ರನ್ನೆಲ್ಲ ಬೂದಿ ಮಾಡುವ ಅಪಾರವಾಗಿರ್ತಕ್ಕಂಥ ಶಕ್ತಿ ಆ ಲಕ್ಷ್ಮೀಪತಿಯಾಗಿರ್ತಕ್ಕಂಥ ಭಗವಂತನಿಗೆ ಇರತಕ್ಕಂಥದ್ದಾಗಿದೆ. ಇಂಥ ಭಗವಂತನನ್ನು ಸ್ತೋತ್ರ ಮಾಡ್ತಾ ಮಧ್ವಾಚಾರ್ಯರು ಹೇಳ್ತಾರೆ, ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇಶಿತುಸ್ತೇ ಸಮಂ ಪಶ್ಯಾಮಿ ಉತ್ತಮ ವಸ್ತು ದೂರತರತೋ ಅಪಾಸ್ತಂ ರಸೋಯೋಷ್ಟಮಃ ಯದ್ರೋಷೋತ್ಕರ ದಕ್ಷ ನೇತ್ರಕುಟಿಲ ಪ್ರಾಂಥೋತ್ಥಿತಾಗ್ನಿಸ್ಫುರತ್ ಕದ್ಯೋತೋಪಮ ವಿಷ್ಪುಲಿಂಗ ಬಸಿತ ಬ್ರಹ್ಮೇಶ ಶಕ್ರೋತ್ಕರಾಹ ಅಂತ ಸ್ತೋತ್ರ ಮಾಡ್ತಾ ಹೇಳ್ತಾ ಇದ್ದಾರೆ. ಅಂಥ ನರಸಿಂಹನೇ ಭಗವಂತನೇ, ಲಕ್ಷ್ಮೀಪತಿಯಾಗಿರ್ತಕ್ಕಂಥ ನಾರಾಯಣನೇ, ನಿನಗೆ ಸಮಾನರಾಗಿರ್ತಕ್ಕಂಥ ಅವರನ್ನೇ ಹುಡುಕಿದ್ರೂ ಕೂಡ ಸಿಗ್ತಾ ಇಲ್ಲ. ಇಂಥ ಬ್ರಹ್ಮಾದಿಗಳನ್ನೆಲ್ಲ ಬೂದಿ ಮಾಡಿಬಿಡುವ, ಶತ್ರುಗಳನ್ನೆಲ್ಲ ಧ್ವಂಸ ಮಾಡಿಬಿಡುವ, ಅದು ಕಡೆಗಣ್ಣಿನ ನೋಟದಿಂದಲೇ ಎಲ್ಲ ಲೋಕಗಳನ್ನೂ ನಿಯಂತ್ರಣ ಮಾಡಿಬಿಡುವ ನಿನ್ನಂಥ ವ್ಯಕ್ತಿಯನ್ನು ನಾವು ನೋಡ್ತಾ ಇದ್ದೇವೆ. ನಿನಗೆ ಸಮಾನರಾಗಿರ್ತಕ್ಕಂಥ ಅವರು ಯಾರೂ ಇಲ್ಲ ಭಗವಂತ. ನಿನಗೆ ಸಮಾನರೇ ಇಲ್ಲ ಅಂದಮೇಲೆ ನಿನಗಿಂತ ಉತ್ತಮರು ಹೇಗೆ ಇರೋಕ್ಕೆ ಸಾಧ್ಯ? ಜಗತ್ತಿನಲ್ಲಿ ಆರೇ ರಸಗಳು ಇರುವುದು, ತಿನ್ನಲಿಕ್ಕೆ ಪಾಕಶಾಸ್ತ್ರದಲ್ಲಿ ನಾವು ಕಾಣತಕ್ಕಂಥ ರಸಗಳು ಆರೇ ಆರು. ಆರೇ ರಸ ಇರುವಾಗ ಏಳನೇ ರಸದ ಬಗ್ಗೆ PhD ಮಾಡ್ತೀನಿ ಅಂದರೆ ನಗುತ್ತಾರೆ. ಏಳನೇ ರಸಾನೇ ಇಳದೇ ಇರುವಾಗ ಎಂಟನೇ ರಸದ ಬಗ್ಗೆ ಹೇಗೆ ಅವನು ಹುಡುಕ್ಲಿಕ್ಕಾದರೂ ಸಾಧ್ಯ? ಏನು ಸಾಧ್ಯ ಇಲ್ಲ. ಹಾಗೆ ನಿನಗೆ ಸಮರೇ ಇಲ್ಲದಿರುವಾಗ ಉತ್ತಮರು ಎಲ್ಲಿಂದ ಬಂದಾರು? ಅಂತಹ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನೇ ನೀನು, ನಮಗೆ ಅನುಗ್ರಹವನ್ನು ಮಾಡ್ತಾ ಇರತಕ್ಕಂಥವನಾಗು, ನಿನ್ನ ಅನುಗ್ರಹ ನಮಗೆ ನಿರಂತರ ಇರತಕ್ಕಂಥದ್ದಾಗಲಿ ಅಂತ ಹೇಳಿಬಿಟ್ಟು ಈ ಸ್ತೋತ್ರದಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಹೀಗೆ ಕದ್ಯೋತೋಪಮ ವಿಷ್ಪುಲಿಂಗ ಬಸಿತಾಹ ಬ್ರಹ್ಮೇಶ ಶಕ್ರೋತ್ಕರಾಹ. ಬ್ರಹ್ಮ, ಇಂದ್ರ, ರುದ್ರ ಮೊದಲಾದವರು ದೀಪದ ಬಳಿ ಬಂದ ಪತಂಗದ ಹುಳುವೇನಂತೆ ಭಗವಂತನ ಕಡೆಗಣ್ಣಿನ ನೋಟದಿಂದ ಬೂದಿ ಆಗಿಬಿಡ್ತಕ್ಕಂಥವರಾಗ್ತಾರೆ. ಅಂದರೆ ಎಂಥ ಅದ್ಭುತವಾದ ಪರಾಕ್ರಮವುಳ್ಳವನು ನಮ್ಮ ಭಗವಂತ ಆಗಿದ್ದಾನೆ. ಅವನ ಅನುಗ್ರಹದ ಕುಡಿ ನೋಟ ನಮ್ಮ ಮೇಲೆ ಇರಬೇಕು, ನಾವು ಎಲ್ಲರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವ ಸಂದೇಶವನ್ನು ಆಚಾರ್ಯ ಮಧ್ವರು ನಖಸ್ತುತಿಯ ಎರಡನೇ ಶ್ಲೋಕದಲ್ಲಿ ಕೊಡ್ತಕ್ಕಂಥವರಾಗಿದ್ದಾರೆ. ಮುಂದೆ ವಾಯುಸ್ತುತಿಯ ಶ್ಲೋಕದ ವಿವೇಚನೆಗೆ ನಾವು ಮುನ್ನಡೆಯೋಣ ಅಂತ ಹೇಳ್ತಾ ಈ ಪ್ರವಚನವನ್ನು ಇಲ್ಲಿಗೆ ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಂ ಅಸ್ತು. ಲಕ್ಷ್ಮೀಕಾಂತ ಸಮಂತತೋ ವಿಕಲಯನ್ ನೈವೇಶಿತುಸ್ತೇ ಸಮಂ ಪಶ್ಯಾಮಿ ಉತ್ತಮ ವಸ್ತು ದೂರತರತೋ ಅಪಾಸ್ತಂ ರಸೋ ಯೋಷ್ಟಮಃ ಯದ್ರೋಷೋತ್ಕರ ದಕ್ಷ ನೇತ್ರಕುಟಿಲ ಪ್ರಾಂತೋತ್ಥಿತಾಗ್ನಿಸ್ಫುರತ್ ಕದ್ಯೋತೋಪಮ ವಿಷ್ಪುಲಿಂಗ ಭಸಿತ ಬ್ರಹ್ಮೇಶ ಶಕ್ರೋತ್ಕರಾ.